ಸಂಪ್ರಯುಕ್ತವಾಗಿ ದೇವರು ಈ ಲೋಕದಲ್ಲಿ ಇರುವಾಗ ಗಾಳಿಗೆ ಮಾತಾಡಿ ಯಾವ ರೀತಿ ನಿಲ್ಲಿಸಿದ್ದಾನೋ ಇವತ್ತು ಕೂತಾರ್ ಈ ಸ್ವಾರ್ಥ ಕೂಟದಲ್ಲಿ ದೇವರು ನಮ್ಮೆಲ್ಲರ ಪ್ರಾರ್ಥನೆ ಕೇಳಿ ಆ ಗಾಳಿಯನ್ನು ನಿಲ್ಲಿಸಿದ್ದಾನೆ. ದಿಸ್ ಇಸ್ ದ ಮಿರಾಕಲ್. ಇದು ಅದ್ಭುತ, ದೇವರು ಮಾಡಿರ್ತಕ್ಕಂತ ಒಂದು ಕೆಲಸ ಪ್ರೇರೆ. ಅದಕ್ಕೋಸ್ಕರ ಯಾರ್ಯಾರು ನಂಬಿಕೆಯಲ್ಲಿ ಜೀವಿಸ್ತಕ್ಕಂತರಾಗಿದ್ದಾರೋ ದೇವರು ಅವರನ್ನ ಪರಲೋಕ ರಾಜ್ಯ ಕರ್ಕೊಂಡು ಹೋಗ್ತಾನೆ, ಸಾಧಾರಣ ವ್ಯಕ್ತಿಗಳಿಗೆಲ್ಲ. ಹೌದು, ನಾವು ತಪ್ಪು ಮಾಡಿದವರು ಇಲ್ಲ ಅಂತ ಹೇಳ್ತಾ ಇಲ್ಲ, ಆದ್ರೆ ತಪ್ಪು ಮಾಡಿದ್ರು ಸಹ ನಾವು ನಿಜವಾಗಿ ಮನಪೂರ್ವಕವಾಗಿ ಮನ ಮುರಿದವರಾಗಿ ದೇವರ ಮುಂದೆ ನಾವು ವಿಜ್ಞಾಪನೆ ಮಾಡುವಾಗ ದೇವರು ನಮ್ಮನ್ನು ರಕ್ಷಿಸ್ತಾನೆ. ಟುಡೇ ಐ ವಾಂಟ್ ಟು ಗಿವ್ ಯು ಎ ವೆರಿ ಸೀಕ್ರೆಟ್ ಫಾರ್ ಯು. ಇವತ್ತು ನಿಮಗೆ ಬಹಳ ಪ್ರಮುಖವಾಗಿರ್ತಕ್ಕಂತ ರಹಸ್ಯವನ್ನು ಹೇಳಿಕ್ಕೆ ಇಷ್ಟಪಡ್ತೇನೆ. ರಹಸ್ಯ ಏನಂತಂದ್ರೆ, ಒಬ್ಬ ದೊಡ್ಡ ತತ್ವಜ್ಞಾನಿ ಒಬ್ಬ ದೊಡ್ಡ ಪಾಸ್ಟರ್ ಹೇಳ್ತಕ್ಕಂತ ಒಂದು ಮಾತು ಅಂದ್ರೆ, ಭೂಲೋಕದಲ್ಲಿ ನಾವು ಎಷ್ಟೇ ನೀತಿವಂತರಾದರೂ ಸಹ ಅಥವಾ ಎಷ್ಟೇ ಒಳ್ಳೆಯವರಾದರೂ ಸಹ ಮಾನವನ ಜೀವನದಲ್ಲಿ ತಪ್ಪು ಮಾಡೋದು ಸ್ವಾಭಾವಿಕ. ಅಲ್ಲಲ್ಲಯ್ಯ, ಹೇಗೆ ತಪ್ಪು ಮಾಡ್ತಾನೆ ಇವನು? ಮೂರು ವಿಷಯದಲ್ಲಿ ಹೇಳ್ತಾನು. ಎಷ್ಟು ವಿಷಯದಲ್ಲಿ? ಮೂರು ವಿಷಯದಲ್ಲಿ. ಎಷ್ಟೇ ಒಳ್ಳೆಯವನಿದ್ರು ಸಹ, ಎಷ್ಟೇ ನಂಬಿಗಸ್ತರಿದ್ರು ಸಹ, ಎಷ್ಟೇ ನೀತಿವಂತನಂತ ಜೀವಿಸಿದ್ರು ಸಹ, ಅವನಲ್ಲಿ ದಿನಕ್ಕೆ ಅಟ್ಲೀಸ್ಟ್ ಮೂರು ತಪ್ಪು ಮಾಡ್ತಾನೆ. ಮೊದಲನೇ ತಪ್ಪು, ಸಾವಿರಾರು ಮಾತಾಡ್ತಾನೆ, ಒಂದಾದ್ರೂ ತಪ್ಪು ಮಾತಾಡ್ತಾನೆ. ಅಲ್ಲಲ್ಲಯ್ಯ, ಅಲ್ಲಿ ನಾ ಮಾತಾಡಿಲ್ಲ ಅಂತ ಹೇಳಕ್ ಬರೋದಿಲ್ಲ. ಅವನು ಸಾವಿರಾರು ದೃಶ್ಯಗಳನ್ನು ನೋಡ್ತಾನೆ, ಒಂದಾದ್ರೂ ಕೆಟ್ಟ ದೃಶ್ಯ ನೋಡ್ತಾನೆ. ಎರಡನೇದಾಗಿ, ಮೂರನೇದಾಗಿ, ಅವನ ಜೀವನ ಎಷ್ಟೋ ಸಾವಿರಾರು ಯೋಚನೆಗಳು ಮಾಡ್ತಾನೆ ಬೆಳಗ್ಗೆಯಿಂದ ಸಾಯಂಕಾಲ ಮಲ್ಕೊಂಬರಿಗೆ, ಒಂದಾದ್ರೂ ತಪ್ಪು ವಿಚಾರ ಮಾಡ್ತಾನೆ. ಅಲ್ಲಲ್ಲಯ್ಯ, ಸೊ ದಟ್ ಮೀನ್ಸ್ ಪ್ರತಿ ದಿವಸ ಒಬ್ಬ ವ್ಯಕ್ತಿ ದಿನಕ್ಕೆ ಎಷ್ಟು ತಪ್ಪು ಮಾಡ್ತಾನೆ? ಒಳ್ಳೆ ಬೋಧಕ, ಒಳ್ಳೆ ಪಾಸ್ಟ್ರು, ಯಾವುದು ತಪ್ಪಿಲ್ಲ ಅಂತ ಪರಿಗಣಿಸ್ತಕ್ಕಂತ ಮನುಷ್ಯ ಇದ್ರು ಸಹ ಅವನ ಜೀವನದಲ್ಲಿ ಆಗ್ತಕ್ಕಂಥ ಎಷ್ಟು ಮೂರು ತಪ್ಪುಗಳು ತಿಂಗಳಿಗೆ. ಅಲ್ಲಲ್ಲಯ್ಯ, ತಿಂಗಳಿಗೆ ಎಷ್ಟು? ತಿಂಗಳಿಗೆ 90. ದಿನಕ್ಕೆ ಮೂರು ತಕ್ಕೊಂಡು ಜಾಸ್ತಿ ಬೇಡ, ಮೂರು ತಪ್ಪಿದ್ರೆ 90 ಆಯ್ತು. ವರ್ಷಕ್ಕೆ ಜಾಸ್ತಿ ಆಗ್ತದೆ, 1,000 ಇಡೋಣ. ವಿಲ್ ಗಿವ್ ಗ್ರೇಸ್, ಫರ್ಗೆಟ್, ಸ್ವಲ್ಪ ಗ್ರೇಸ್ ಕೊಟ್ಟು ಮಾಫ್ ಮಾಡೋಣ. ಎಷ್ಟು ವರ್ಷಕ್ಕೆ? 1,000 ತಪ್ಪು. ನಾವೆಲ್ಲ ಕೂತಿದ್ದೇವಲ್ಲ, ಎಲ್ಲರ ವಯಸ್ಸು ನೋಡ್ರಿ ಎಷ್ಟಿದೆ, ನಿಮ್ ನಿಮ್ ವಯಸ್ಸು ಎಷ್ಟಿದೆ ನೋಡ್ರಿ. ಫಸ್ಟ್ ಎಂಟಿ ಸಾಮೆಲು ಎಷ್ಟು ವರ್ಷ? 59 ವರ್ಷ. ಹಲೋಲಯ್ಯ, ಎಷ್ಟು ತಪ್ಪು ಮಾಡಿದಾರೆ ಫಸ್ಟ್ ಎಂಟಿ ಸಾಮೆಲೀಗ? 59,000 ಇಟ್ಕೊಂಡು ಪರ್ಲಕ್ ಹೋಗ್ಲಾಕಾಯ್ತದ. ಹಲೋಲಯ್ಯ, ನೋ ಫಸ್ಟ್ ಎಂಟಿ ಸಾಮೆಲ್ ಕೆಲಾಟ್ ಕೊಟ್ಟು ಹೆವನ್ ವಿತ್ ಆಲ್ 59,000 ಮಿಸ್ಟೇಕ್ಸ್. ಬಟ್ ಅವರ್ ಗಾಡ್ ಇಸ್ ಅ ಗ್ರೇಟ್ ಗಾಡ್. ನಮ್ ದೇವರು ಬಹಳ ದೊಡ್ಡ ದೇವರು. ಎಂತ ದೇವರಿದ್ದಾರೆ ಅಂತಂದ್ರೆ, ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಬೇಕು, ಪ್ರತಿಯೊಬ್ಬ ಕ್ರೈಸ್ತ ಸಹೋದರ ಸಹೋದರಿಯರು, ನಾವು ಏನೇ ತಪ್ಪು ಮಾಡ್ತಾ ಇದ್ದೇವೆ, ನಮ್ ಜೊತೆಯಲ್ಲಿ ಇಬ್ಬರು ದೇವ ವ್ಯಕ್ತಿಗಳಿದ್ದಾರೆ, ಸೈತಾನ್ ಹಿಂಬಾಲಕ್ಕೂ ಒಬ್ಬಿದ್ದಾನೆ, ದೇವರು ದೂತರೊಬ್ಬರಿದ್ದಾನೆ. ನಾವು ಮಾಡ್ತಕ್ಕಂತ ಪ್ರತಿಯೊಂದು ತಪ್ಪು ರೆಕಾರ್ಡ್ ಆಗ್ತಾ ಇದೆ. ಅಲ್ಲಲ್ಲಯ್ಯ, ಪ್ರತಿಯೊಂದು ತಪ್ಪು ಏನಾಗ್ತದೆ? ರೆಕಾರ್ಡ್ ಆಗ್ತಾ ಇದೆ. ಆ ರೆಕಾರ್ಡ್ ಆಗಿರ್ತಕ್ಕ ತಪ್ಪು ಯೇಸು ಸ್ವಾಮಿ ಮುಂದೆ ತಂದು ತೋರಿಸಿದಾಗ ಯೇಸು ಸ್ವಾಮಿ ಇಲ್ಲ ಅಂತ ಹೇಳಿಕ್ ಬರೋದಿಲ್ಲ. ಹಿ ಹ್ಯಾಸ್ ಟು ಬಿಲೀವ್ ಬಿಕಾಸ್ ಯು ಹ್ಯಾವ್ ಕಮಿಟೆಡ್ ದ ಮಿಸ್ಟೇಕ್. ನಿಮ್ ಜೀವಿತದಲ್ಲಿ ತಪ್ಪು ಮಾಡಿದ್ರ ರೆಕಾರ್ಡ್ ಇದೆ, ಟೈಮ್ ಇದೆ, ಪ್ಲೇಸ್ ಇದೆ, ಎವಿಡೆನ್ಸ್ ಇದೆ, ಎಲ್ಲ ಇದೆ. ಹಬಕ್ಕೂಕ 2:11 ವಚನ ಹೇಳ್ತದೆ, ಗೋಡೆ ನೀನು ಮಾಡಿರ್ತಕ್ಕ ತಪ್ಪಿನ ತಪ್ಪಿಗೋಸ್ಕರ ಗೋಡೆಯೊಳಗಿಂದ ಕಲ್ಲು ನಿನ್ನ ಮೇಲೆ ತಪ್ಪು ಹೊರಿಸ ಮಾಡ್ತದೆ, ಕೂಗುತ್ತದೆ, ಚಾವಣಿ ಒಳಗಿಂದ ಮರವು ಹೌದು ಎನ್ನುತ್ತದೆ. ಎಲ್ರಿ ತಪ್ಪಿಸ್ಕೊಳ್ತೀರಿ? ರೂಮ್ ನಲ್ಲಿ ಮಾಡಿದ್ರೆ ಕಬ್ಬಿಣ ಬಿ ಹೇಳ್ತದೆ, ಕಲ್ ಬಿ ಹೇಳ್ತದೆ, ಎಲ್ಲ ಮಾತಾಡ್ತದೆ, ನೀನು ತಪ್ಪಾಡಿದೆ ಅಂತ ಸಾಕ್ಷಿ ಆಧಾರ ಇದೆ. ಬಾಯಿ ಹೇಳ್ತದೆ, ನೀನು ಒಂದು ಊರಿಗೆ ಹೋದಾಗಲಿ, ಒಂದು ಮನೆಗೆ ಹೋದಾಗಲಿ, ನೀನು ಅವರಿಗೆ ಆಶೀರ್ವಾದ ಅಂತ ಹೇಳು. ಅಲ್ಲಲ್ಲಯ್ಯ,
ಇರತಕ್ಕಂತ ಆ ಒಂದು ಅರ್ಥ ಗೊತ್ತಾಗ್ಲಿಲ್ಲ ಅಂದ್ರೆ, ಅದು ನಿಜವಾದ ತಾತ್ಪರ್ಯ ಗೊತ್ತಿಲ್ಲ ಅಂದ್ರೆ ಅದು ಹೇಳದ್ರಲ್ಲಿ ಯಾವ ಅರ್ಥ ಇಲ್ಲ. ಅದನ್ನ ಅದಕ್ಕೇನಾದ್ರೂ ನಿಮ್ಗೆ ಅರ್ಥ ಬೇಕು ಅಂದ್ರೆ, ಅದು ಏನಾದ್ರೂ ನಿಮ್ಗೆ ತಿಳುವಳಿಕೆ ಬೇಕಾದ್ರೆ ಈ ವಿಷಯಗಳನ್ನು ಸಂಪೂರ್ಣ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ಬೈಬಲ್ ಹೇಳ್ತದೆ, ಯಾವ ಕಾರಣಕ್ಕೂ ನೀವೇನಾಗಬಾರ್ದು, ಮೋಸ ಹೋಗ್ಬಾರ್ದು ನಿಮಗಾಗಿ. ದೇವರ ಒಂದು ವಾಕ್ಯಕ್ಕೋಸ್ಕರ, ಆತನ ಪರಲೋಕ ರಾಜ್ಯಕ್ಕೋಸ್ಕರ ನಾವು ಸದಾ ಪ್ರಾರ್ಥನೆ ಮಾಡ್ತಕ್ಕಂತರಾಗಬೇಕು. ಅನ್ನ ಪ್ರಿಯರೇ, ಈ ಪರಲೋಕ ರಾಜ್ಯ ಬಹಳ ಶ್ರೇಷ್ಠವಾದ ರಾಜ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮೆಲ್ಲರ ಒಂದು ಗುರಿ, ನಮ್ಮೆಲ್ಲರ ಒಂದು ಪ್ರಾರ್ಥನೆ ಆ ಪರಲೋಕದ ದೃಷ್ಟಿ ಕಡೆ ಇರಬೇಕು. ಪರಲೋಕವೇ ನನ್ನ ದೇಶವೇ, ನಾನೆಂದು ನೋಡುವೆ. ಪರಲೋಕವೇ ನನ್ನ ದೇಶವೇ, ನಾನೆಂದು ನೋಡುವೆ. ನಂಬಿಕೆ ಇಲ್ಲದವ